ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾಸ್ ರಸೋಯಿ. ಇವತ್ತು ನಾನು ನಿಮಗೆ ಬೂದುಗುಂಬಳಕಾಯಿ ಹಲ್ವಾ ಅಥವಾ ಕಾಶಿ ಹಲ್ವಾ ಅಂತ ಕೂಡ ಇದನ್ನು ಕರೀತಾರೆ, ಇದನ್ನು ಯಾವ ರೀತಿ ಮಾಡೋದು ಮನೆಯಲ್ಲಿ ಈಸಿಯಾಗಿ, ಇದು ಮದುವೆ ಮನೆ ಶೈಲಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಇದೊಂದು ಸ್ವೀಟ್, ನೀವು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣವಾ. ಈಗ ನಾನಿಲ್ಲಿ ಬೂದುಗುಂಬಳಕಾಯಿ, ಒಂದು ಬೂದುಗುಂಬಳಕಾಯಿನ ಚೆನ್ನಾಗಿ ತೊಳೆದು ಉದ್ದುದಕ್ಕೆ ನಾನು ಇದನ್ನು ತುರಿದಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸಣ್ಣಗೆ ಉದ್ದಕ್ಕೆ ತುರ್ಕೋಬೇಕಾಗುತ್ತೆ. ಈಗ ಒಂದು ಬಾಣಲಿಗೆ ಅಥವಾ ಕುಕ್ಕರ್ಗೆ ದಪ್ಪ ತಳ ಇರೋವಂಥ ಪಾತ್ರೆಗೆ ನಾನು ಇದನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಬೂದುಗುಂಬಳಕಾಯಿ ನೀರಿನಂಶ ಜಾಸ್ತಿ ಇರೋದ್ರಿಂದ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ. ನೋಡಿಕೊಂಡು ನಾವು ಅದೇ ನೀರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ನೀರೆಲ್ಲ ಬಿಡುತ್ತೆ, ಒಂದು 5 ನಿಮಿಷ ಇದು ಫ್ರೈ ಮಾಡ್ತಿದ್ದಂಗೆ ನೀರು ಬಿಟ್ಕೊತ ಬರುತ್ತೆ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ, ನೀರೆಲ್ಲ ಬಿಟ್ಟಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ನಾವು ಇದನ್ನು ಕುಕ್ಕರಲ್ಲಿ ಕೂಗಿಸ್ಕೋಬಾರ್ದು, ಇದೇ ರೀತಿ ಫ್ರೈ ಮಾಡ್ಕೋತಾ ಇರಬೇಕು. ನೋಡಿ, ನೀರೆಲ್ಲ ಬಿಡ್ತಾ ಬಂದಿದೆ. ಈಗ ಇದೇ ನೀರಲ್ಲಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ನೀರೆಲ್ಲ ಇಂಬ್ರೋವರೆಗೂ, ಇದನ್ನು ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1/4 ಕಪ್ಪಷ್ಟು ಸಕ್ಕರೆ, ಸಕ್ಕರೆ ನೀವು ಸ್ವೀಟ್ಗೆ ಎಷ್ಟು ಬೇಕಾದರೂ ನೋಡ್ಕೊಂಡು ತೊಗೋಬೋದು. ನಾನಿಲ್ಲಿ 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನು ಸಕ್ಕರೆ ಬಿಡೋವರೆಗೂ ನೀರು ಕರಗುತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸಕ್ಕರೆ ಎಲ್ಲ ಕರಗಿ ನೀರಿನಂಶ ಎಲ್ಲ ಬಿಟ್ಕೊತ ಬಂದಿದೆ. ನೋಡಿ, ಈ ರೀತಿ ನೀರು ಬಿಡ್ತಾ ಬರುತ್ತೆ. ಇದೇ ನೀರಲ್ಲಿ ಕುಂಬಳಕಾಯಿ ಚೆನ್ನಾಗಿ ಬೇಯಬೇಕಾಗುತ್ತೆ. ಕುಂಬಳಕಾಯಿ ಜಾಸ್ತಿ ಹೊತ್ತು ಏನೂ ಬೇಯೋದ್ಬೇಕಿಲ್ಲ, ಬೇಗ ಬೇಯೋದ್ರಿಂದ ನಾವು ಕುಕ್ಕರಲ್ಲೇ ಇದನ್ನು ಫ್ರೈ ಮಾಡ್ಕೋತಾ ಇರಬೇಕು. ನೋಡಿ, ನೀರೆಲ್ಲ ಡ್ರೈ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಹಿಟ್ಟು ಇದನ್ನು ಕುದಿಸ್ಕೋಬೇಕಾಗುತ್ತೆ, ತಳ ಒತ್ತದೇ ಇರೋ ಥರ ನೋಡ್ಕೋಬೇಕು. ನೀವು ಯಾವುದೇ ಸ್ವೀಟ್ ಮಾಡಿದ್ರೂ ತಳ ಹಿಡಿಯುತ್ತೆ, ಬೇಗ ನೋಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನಾನಿಲ್ಲಿ 2 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ಇದಕ್ಕೆ ಜಾಸ್ತಿ ಬೇಕಿಲ್ಲ, ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಹಾಕ್ಕೋಬೋದು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ತುಪ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು. ಈಗ ಇದಕ್ಕೆ 1/4 ಕಪ್ಪಷ್ಟು ಕೋವಾ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಕೋವಾ ಆಪ್ಷನಲ್ಲು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದನ್ನೆಲ್ಲ ಕೋವಾ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೋವಾ ಎಲ್ಲ ಬೂದುಗುಂಬಳಕಾಯಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ತುಪ್ಪ ಎಲ್ಲ ಸೈಡಲ್ಲಿ ಬಿಟ್ಕೊತ ಬರುತ್ತೆ, ಆವಾಗ ಗೊತ್ತಾಗುತ್ತೆ ನಿಮಗೆ ಹಲ್ವಾ ರೆಡಿ ಇದೆ ಅಂತ. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋತಾ ಇರಬೇಕು. ಈಗ ಕಲರ್ಗೋಸ್ಕರ ನಾನು 1 ಚಿಟ್ಕಿ ಅರಶಿನ ಹಾಕ್ಕೊಂಡಿದ್ದೀನಿ. ಫುಡ್ ಕಲರ್ ಸಹ ಯೂಸ್ ಮಾಡ್ಬೋದು. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ತುಪ್ಪನ ನೋಡಿಕೊಂಡು ಹಾಕ್ಕೊಳ್ಳಿ, ತುಪ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಇದಕ್ಕೇನು ತುಪ್ಪ ಜಾಸ್ತಿ ತೊಗೊಳ್ಳೋಲ್ಲ, ಹಾಗಾಗಿ ನಾನು ಕಡಿಮೆ ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಗಟ್ಟಿ ಆಗ್ತಾ ಬಂದಿದೆ. ಈಗ ಇದಕ್ಕೆ ತುಪ್ಪದಲ್ಲಿ ಉರಿದಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ, ಸಪ್ರೇಟಾಗಿ ಫ್ರೈ ಮಾಡಿ ಇದಕ್ಕೆ ಹಾಕ್ಕೋಬೇಕು. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸಹ ಚೆನ್ನಾಗಿ ಗಟ್ಟಿಯಾಗಬೇಕು, ಗಟ್ಟಿಯಾಗೋರೆಗೂ ತಳ ಹಿಡಿಯದೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಈಸಿ ಸ್ವೀಟ್ ಇದು, ಬೇಗನೂ ಮಾಡ್ಬೋದು, ಹೆಲ್ದಿ ಕೂಡ. ಸುಮಾರು ಜನಕ್ಕೆ ಕಾಶಿ ಹಲ್ವಾ ಅಂದರೆ ತುಂಬ ಇಷ್ಟ ಆಗುತ್ತೆ. ಮದುವೆ ಮನೆ ಶೈಲಿಯಲ್ಲಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇದೆಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಸ್ಟೌವ್ ಆಫ್ ಮಾಡಿ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡ್ತೀರಾ ಅಲ್ವಾ? ನಿಮ್ಗೆ ಹೇಗೆ ಅನಿಸ್ತು ಈ ರೆಸಿಪಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.
ನೋಡಿ, ಇದನ್ನು ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇದಾಗಿದೆ, ಇದು ಇದನ್ನು ಒಂದು ಪ್ಲೇಟ್ಗೆ ತೆಕ್ಕೊಳ್ಳೋಣ. ಮಕ್ಕಳಿಗೂ ಸಹ ಈ ಸ್ವೀಟ್ ತುಂಬ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ನಾನು ಈ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ನೋಡೋದಕ್ಕೂ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಫುಡ್ ಕಲರ್ ಆಪ್ಷನಲ್ಲೂ ಬೇಕಾದ್ರೆ ಹಾಕ್ಕೋಬೋದು, ಬೇಡ ಅಂದರೆ ನೀವು ಹಾಗೆ ಕೂಡ ಕಲರ್ ಇಲ್ದಿರ ಕೂಡ ಮಾಡ್ಕೋಬೋದಾಗುತ್ತೆ. ನೋಡಿ, ಈ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡ್ತಿರಲ್ವಾ ಒಂದು ಸಲ ಈ ರೆಸಿಪಿನ? ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.